ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ಶ್ಲಾಘನೆ, ಇದಕ್ಕೆ ಇದು ಜಾಗತಿಕ ದಾಖಲೆ. ಕನ್ನಡಪ್ರಭ ಹೇಳಿರೋದು ಗ್ಯಾರಂಟಿ ಯೋಜನೆಗಳು ಜಾಗತಿಕ ದಾಖಲೆ. ಕನ್ನಡಪ್ರಭ ನೀವು ಪೇಪರ್ ಓದಿ ತಿಳ್ಕೊಳ್ಳಿ ಸ್ವಲ್ಪ, ಆಮೇಲೆ ಹೋಗಿ ವೆರಿಫೈ ಮಾಡಿ ಸರಿಯಾಗಿದೆಯಾ ಇಲ್ವೋ ಅಂತ. ಇದು ಕನ್ನಡಪ್ರಭ. ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಮಾನ್ಯ ಅಧ್ಯಕ್ಷರೇ, ಗವರ್ನರ್ ಹೇಳಿರೋದು ಗ್ಯಾರಂಟೀಸ್ ಪುಟಿಂಗ್ ಮನಿ ಇನ್ ಪೀಪಲ್ಸ್ ಹ್ಯಾಂಡ್ಸ್ ಬೂಸ್ಟಿಂಗ್ ಎಕಾನಮಿ. ಅದು ಇಂಡಿಯನ್ ಎಕ್ಸ್ಪ್ರೆಸ್ ನವರು ಹೇಳಿರೋದಪ್ಪ, ನಾನು ಹೇಳಿರೋದಲ್ಲ. ಇಂಡಿಯನ್ ಎಕ್ಸ್ಪ್ರೆಸ್ ಗ್ಯಾರಂಟೀಸ್ ಪುಟಿಂಗ್ ಮನಿ ಇನ್ ಪೀಪಲ್ಸ್ ಹ್ಯಾಂಡ್ಸ್ ಬೂಸ್ಟಿಂಗ್ ಎಕಾನಮಿ, ಇಂಡಿಯನ್ ಎಕ್ಸ್ಪ್ರೆಸ್ ನವರು ಹೇಳಿರೋದು. ಆಮೇಲೆ ಈ ಹಿಂದೂ ಪತ್ರಿಕೆ ಅವ್ರು ಏನ್ ಹೇಳಿದ್ದಾರೆ, ಗ್ಯಾರಂಟಿ ಸ್ಕೀಮ್ಸ್ ಹ್ಯಾವ್ ಬ್ರಾಟ್ 5 crore ಔಟ್ ಆಫ್ ಪಾವರ್ಟಿ. ಹಿಂದೂ ಪತ್ರಿಕೆಯವರು ಹೇಳಿರೋದು, ನಾನು ಹೇಳಿದ್ನ. ಗ್ಯಾರಂಟಿ ಸ್ಕೀಮ್ಸ್ ಹ್ಯಾವ್ ಬ್ರಾಟ್ 5 crore ಔಟ್ ಆಫ್ ಪಾವರ್ಟಿ. ರಿಪೋರ್ಟಿಂಗ್ ಆಗಲಿ ಎಡಿಟೋರಿಯಲ್ ಆಗಲಿ, ನಾ ರಿಪೋರ್ಟಿಂಗ್ ಓಕೆ, ಅಡ್ಮಿಟೆಡ್ಲಿ ರಿಪೋರ್ಟಿಂಗ್. ಸುಮ್ ಸುಮ್ನೆ ರಿಪೋರ್ಟ್ ಮಾಡ್ತಾರ ಹಂಗೆ? ರಿಪೋರ್ಟ್ ಮಾಡಲೇಬೇಕಲ್ಲ, ರಿಪೋರ್ಟ್ ಮಾಡಿದಾರ ಅವತ್ತು ಗವರ್ನರ್ಸ್ ಅಡ್ರೆಸ್. ಗ್ಯಾರಂಟೀಸ್ ಮಾಡಿದ್ದಾರೆ 5 crore ಔಟ್ ಆಫ್ ಪಾವರ್ಟಿ. ಆಯ್ತು, ಹಾಗಾದ್ರೆ ಅಲ್ಲ, 3 ತಿಂಗಳಲ್ಲಿ 5 crore ಪಾವರ್ಟಿ ಎಲ್ಲ 3 ತಿಂಗಳಲ್ಲಿ ಬಂದ್ಬಿಟ್ಟ. 5 crore ಜನ 3 ತಿಂಗಳಲ್ಲಿ ನಿಮ್ ಇದು ಚಾಲನೆ ತಿಂಗಳಾಗಿದೆ. ಆರ್ ಅಶೋಕ್ ಅವರು ಹೇಳಿದ್ದಾರೆ, ಕೂತ್ಕೊಳ್ಳಿ ಬಸವರಾಜ ಬೊಮ್ಮಾಯಿ ಅವರು, ಆರ್ ಅಶೋಕ್ ಅವರು ಹೇಳಿದ್ದಾರೆ. ಈಗ ನೋಡಿ, ವಿರೋಧ ಪಕ್ಷದ ನಾಯಕರಾದ ಬಿಪಿಎಲ್ ಕಾರ್ಡ್ ಇಂದಿನ ಬಿಜೆಪಿ ಸರ್ಕಾರ ಜಾರಿಗೆ ತಂದ ಯೋಜನೆಗಳನ್ನು ತನ್ನದೇ ಯೋಜನೆಯಾಗಿ ಬಿಂಬಿಸಿಕೊಂಡಿದೆ. ಕೇವಲ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದೆ ಅಂತ ಟೀಕೆ ಮಾಡಿದ್ದಾರೆ. ಪಾಪ ಮಾಡಲಿ, ವಿರೋಧ ಪಕ್ಷದ ನಾಯಕರಾಗಿ ಏನು ಒಗ್ಲಿ ಅಂತ ಹೇಳಕ್ಕಾಗತ್ತ? ನಾನು ಟೀಕೆ ಮಾಡಿದ್ದಾರೆ ಮಾಡಲಿ, ಬೇಡ ಅಂತ ಹೇಳಲ್ಲ. ಟೀಕೆ ಮಾಡಿದ್ದಾರೆ ಮಾಡಲಿ, ಟೀಕೆ ಮಾಡಕ್ಕೆ ನಂದೇನು ತಕರಾರು ಇಲ್ಲ. ಆದರೆ ಟೀಕೆಗಳು ಕೂಡ ದೇ ಶುಡ್ ಬಿ ಆನ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದು ಮತ್ತೆ ಆರೋಗ್ಯಕರವಾದಂತಹ ಟೀಕೆಗಳು ಇರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನೀವು ಇರದೇ ಅದಕ್ಕೋಸ್ಕರ ವಿರೋಧ ಪಕ್ಷದಲ್ಲಿ ಕುಳ್ಳಿಸಿರದ ನಿಮ್ಮನ್ನ ಜನ, ಸರ್ಕಾರದ ದೋಷಗಳು ಎತ್ತಿ ತೋರಿಸ್ರಿ, ಆ ಸರ್ಪಂಚ್ಗಳಿರ್ತಕ್ಕಂಥದಕ್ಕೆ ಸಲಹೆಗಳು ಕೊಡ್ರಿ, ಆ ಸಲಹೆಗಳನ್ನ ಸರ್ಕಾರ ಒಪ್ಕೊಂಡು ಜಾರಿ ಮಾಡತಕ್ಕಂಥ ಕೆಲಸವನ್ನ ಮಾಡಲಿ ಅಂತ ನಿಮ್ಮನ್ನ ಅಲ್ಲಿ ವಿರೋಧ ಪಕ್ಷದಲ್ಲಿ ಕುಳ್ಳಿಸಿರೋದು. ದಟ್ ಇಸ್ ಪ್ರಜಾಪ್ರಭುತ್ವದ ಲಕ್ಷಣ, ಮಿಸ್ಟರ್ ಯತ್ನಾಳ್, ಇದು ಪ್ರಜಾಪ್ರಭುತ್ವದ ಲಕ್ಷಣ, ಸಂಸದೀಯ ವ್ಯವಸ್ಥೆಯ ಲಕ್ಷಣ. ಮನೆ ಅಧ್ಯಕ್ಷರೇ, ಇದು ಎಲ್ಲ ಪತ್ರಿಕೆಗಳು ನಾವು ರಾಜ್ಯಪಾಲರು ಮೂಲಕ ಸುಳ್ಳು ಹೇಳಿಸ್ಬಿಟ್ಟಿದ್ರೆ ನಾವು ಹಿಂಗೆಲ್ಲ ಹೇಳಕ್ಕಾಯ್ತಿತ್ತ? ಹೇಳಿ, ನೀವೇ ಹೇಳಕ್ಕಾಯ್ತಿತ್ತ? ಈ ಪತ್ರಿಕೆಗಳೆಲ್ಲ ಏನು ಪತ್ರಿಕೆಗಳು ನಾವು ಹೇಳ್ದಾಗ ಎಲ್ಲ ಬರೀತಾರ? ನಮ್ಮ ಮಾತೆ ಕೇಳ್ತಾರ? ಅದರಿಂದ ಮನೆ ಅಧ್ಯಕ್ಷರೇ, ಬಿಜೆಪಿ ಅವರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಸತ್ಯ ಹೇಳಿ ಗೊತ್ತೇ ಇಲ್ಲ ಅವರಿಗೆ. ಆಮೇಲೆ ಮನೆ ಅಧ್ಯಕ್ಷರೇ, ನಾನು ನಿಮಗೆ ಇರಪ್ಪ ಇನ್ನು ಬೇಕಾದಷ್ಟಿದೆ, ಈಗ ಓದ್ಬೇಕೋ ಬೇಡ ನಿಲ್ಸ್ಬಿಡ್ಲ ಹಂಗೆ. ನಿಮ್ಗೆ ಕೇಳಕ್ ಏನಾರು ಇವರಿಗೆ ಪಾಪ ಆಪತ್ತಿ ಆದರೆ ನಿಲ್ಸ್ಬಿಡ್ತೀನಿ. ನನಗೆ ನಿಜವಾಗ್ಲೂ ಕೂಡ ನಿಮಗೆ
ಸತ್ಯ ಹೇಳಿದ್ರೆ ಎಂಬ್ರಾಸ್ ಆಗ್ತದೆ ನಿಮ್ಗೆ. ಇಲ್ಲ ಇಲ್ಲ ಏನಿಲ್ಲ, ಎಂಬ್ರಾಸ್ ಏನಿಲ್ಲ, ಸತ್ಯ ಜನತ್ ಗೊತ್ತಿದೆ. ಅದೇನು ಏನ್ ಎಂಬ್ರಾಸ್ ಆಗೋ ಪ್ರಶ್ನೆ ಇಲ್ಲ ನನಗೆ. ನನಗೇನಂದ್ರೆ ನಿಮ್ಮನ್ನ ಬಾಳ ದಿವಸದಿಂದ ನೋಡ್ಕೊಂಡು ಬಂದಿದ್ದೀನಿ ಸಿದ್ದರಾಮಣ್ಣ ಅವರೇ, ನಿಮ್ ಬಾಳ ದಿವಸ ನೋಡ್ಕೊಂಡು ಬಂದಿದ್ದೀನಿ. ಈ ಕಡೆ ನಿಂತು ಮಾತಾಡಿದ್ ನೋಡಿದ್ದೀನಿ, ಆ ಕಡೆ ನಿಂತು ಉತ್ತರ ಕೊಡೋದು ನೋಡಿದ್ದೀನಿ. ಆದ್ರೆ ಎಂದೂ ಕೂಡ ನೀವು ಪತ್ರಿಕೆಯ ಸಹಾಯವನ್ನ ಪಡೆದು ನಿಮ್ ಡಿಫೆನ್ಸ್ ಮಾಡ್ಕೊಂಡಿದ್ ನೋಡಿರ್ಲಿಲ್ಲ. ಅಷ್ಟು ಅಸಹಕತೆ ಬಂತ ನಿಮ್ಗೆ? ಅಷ್ಟು ಅಸಹಕತೆ ಬಂತ? ನಿಮ್ಮ ನಿಮ್ಮ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಇದ್ದಿದ್ರೆ ಅದನ್ನ ಹೇಳ್ತಿದ್ರಿ. ಪತ್ರಿಕೆಯಲ್ಲಿ ಏನ್ ಬಂದಿದೆ ಅನ್ನೋದನ್ನ ನೀವು ಸಹಾಯ ತಗೊಂಡು ಅಷ್ಟು ಅಸಹಕತೆ ಬಂತ? ಐ ಹ್ಯಾವ್ ಸೀನ್ ಯು ಫಾರ್ ಸೋ ಮೆನಿ ಇಯರ್ಸ್, ಯು ಹ್ಯಾವ್ ನೆವರ್ ಡನ್ ದಿಸ್. ಬೇಡ, ಪತ್ರಿಕೆಯಲ್ಲಿ ಬರೆಯೋದೆಲ್ಲ ಸುಳ್ಳು ಅಂತ ಹೇಳ್ಬಿಡಿ. ಯಾಕೆ ನೇರವಾಗಿ ಹೇಳ್ಬಿಡಿ, ಪತ್ರಿಕೆಯಲ್ಲಿ ಬರ್ದಿರೋದೆಲ್ಲ ಸುಳ್ಳು? ಅಲ್ಲ ಅಲ್ಲ, ನ್ಯೂಸ್ ಪೇಪರ್ ಬೇಡ. ಅಲ್ಲ ಹೇಳ್ತೇನೆ ಕೇಳಿ. ಅವ್ರೆಲ್ಲ ಯಾಕೆ ಅವರೆಲ್ಲ ಪಾಪ ಯಾಕೆ? ಒಂದ್ನಿಮಿಷ ಒಂದ್ನಿಮಿಷ, ಅವರು ರಾಜ್ಯಪಾಲರ ಭಾಷಣ ರಿಪೋರ್ಟಿಂಗ್ ಮಾಡ್ತಾರೆ. ನಾವು ಟೀಕೆ ಮಾಡಿದ್ದನ್ನು ಬರೀತಾರೆ, ನೀವು ಹೊಗಳಿದ್ದನ್ನು ಬರೀತಾರೆ. ಅವ್ರ ರಿಪೋರ್ಟಿಂಗ್ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆದ್ರೆ ಓದಿ ಅಂತ ಹೇಳಿದಿನಲ್ಲ. ಆದ್ರೆ ನೀವು 9 ತಿಂಗಳು ಆಡಳಿತ ಮಾಡಿದಂತ ಸರ್ಕಾರದ ಮುಖ್ಯಸ್ಥರು ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿತ್ತು, ಏನಾಯ್ತು, ಯಾಕೆ ನಾವು ಅಭಿವೃದ್ಧಿ ಮಾಡಕ್ ಆಗ್ಲಿಲ್ಲ, ಯಾಕೆ ನಮ್ಮ ಸಂಪೂರ್ಣ ಹಣ ಉಪಯೋಗ ಮಾಡ್ಕೊಳಕ್ ಆಗ್ಲಿಲ್ಲ, ಬಜೆಟ್ ಪರ್ಫಾರ್ಮೆನ್ಸ್ ಯಾಕೆ ಆಗಿಲ್ಲ, ಇದ್ರ ಬಗ್ಗೆ ನೀವು ಸಮಜಾಯಿಸಿಕೊಟ್ರೆ ನಮ್ಗೆ ಉತ್ತರ ಸಿಗ್ತದೆ ಹಣ ಬಂದಿಲ್ಲ ಅಂತೇಳಿ. ಬೊಮ್ಮಾಯಿ ಅವರಿಗೆ ಅವ್ರು ಬೀಲ್ಡ್ ಆಗ್ಲಿಲ್ಲ ಅಲ್ಲ, ಉತ್ತರ ಕೊಡ್ಲಿ. ಪ್ರತಿ ಸಲ ನಿಂತ ಆಗ್ತದ? ಐ ಆಮ್ ನಾಟ್ ಯೀಲ್ಡೆಡ್. ಈಗ ಪದೇ ಪದೇ ಭಾಷಣ ಉತ್ತರ ಕೊಡದ್ರಲ್ಲಿ ಕೇಳ್ಬೇಕು ಇದ್ರೆ ಕೂತ್ಕೋತೀನಿ. ಅದು ಪ್ರತಿ ಸಲ ಮಾನ್ಯ ಅಧ್ಯಕ್ಷರೇ, ಶಕ್ತಿ ಯೋಜನೆ, ಶಕ್ತಿ ಯೋಜನೆ, ನಾವು May 20th ಅಧಿಕಾರಕ್ಕೆ ಬಂದು ಈ ರಾಜ್ಯದ ಎಲ್ಲ ಮಹಿಳೆಯರಿಗೆ ಸುಮಾರು 7 ಕೋಟಿ ಮಹಿಳೆಯರಲ್ಲಿ 7 ಕೋಟಿ ಜನಸಂಖ್ಯೆಯಲ್ಲಿ 3.5 ಕೋಟಿಗೂ ಹೆಚ್ಚು ಮಹಿಳೆಯರಿದ್ದಾರೆ. June 11th ನಾವು May 20th ಪ್ರಮಾಣವಚನ ಸ್ವೀಕಾರ ಮಾಡೋದು. June 11th ವಿಧಾನಸೌಧದ ಮುಂಭಾಗದಲ್ಲಿ, ಪೂರ್ವಭಾಗದಲ್ಲಿ ನಾವು ಇದಕ್ಕೆ ಚಾಲನೆಯನ್ನು ಕೊಟ್ಟ, ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟ. ಇವತ್ತಿನವರೆಗೆ ಮಾನ್ಯ ಅಧ್ಯಕ್ಷರು, ಒಂದು ದಿನಕ್ಕೆ 60 ಲಕ್ಷ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಅವತ್ತಿನಿಂದ June 11th ಇವತ್ತಿನವರೆಗೆ 160 ಕೋಟಿ ಮಹಿಳೆಯರು, 160 ಕೋಟಿ ಮಹಿಳೆಯರಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ, 160 ಕೋಟಿ ಕೋಟಿ ಟ್ರಿಪ್ಗಳು, ಸಾರಿ ಕೋಟಿ, ಆಯ್ತಪ್ಪ ಸಬ್ಜೆಕ್ಟ್ ಸಬ್ಜೆಕ್ಟ್ ಕರೆಕ್ಷನ್, ಕೋಟಿ ಟ್ರಿಪ್ಗಳು ಆಯ್ತು ಆಯ್ತ್ರಿ. ಏ 160 ಕೋಟಿ ಟ್ರಿಪ್ಗಳು, 160 ಕೋಟಿ ಟ್ರಿಪ್ಗಳು, 160 ಕೋಟಿ ಟ್ರಿಪ್ಗಳು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡಿದ್ದಾರೆ. ವೀರೇಂದ್ರ ಹೆಗ್ಗಡೆಯವರು ಯಾವ ಪಾರ್ಟಿಯವರು, MP ಮಾಡಿದವರು ಯಾರು? ಅವರ ಒಂದು ಧರ್ಮದ, ಓಕೆ, ಅವ್ರ ಪಾರ್ಟಿ ಆಧಾರದ ಮೇಲೆ ಮಾಡಿಲ್ಲ, ಅವರು ಜನಸೇವೆಯನ್ನು ಮೆಚ್ಚಿ ಮಾಡಿದ್ದೀರಿ, ಓಕೆ, ಅವರ ಧಾರ್ಮಿಕ ಪ್ರಚಾರವನ್ನು ಮೆಚ್ಚಿ ಮಾಡಿದ್ದೀರಿ, ಧಾರ್ಮಿಕ ಕೆಲಸಗಳಲ್ಲಿ ಅವರನ್ನು ತೊಡಗಿರ್ತಕ್ಕಂಥದ್ದನ್ನು ಮಾಡಿದ್ದೀರಿ. ಅವರು ಪತ್ರ ಬರೆದಿದ್ರು, ಏನಂತ ಬರೆದಿದ್ರು ಗೊತ್ತಾ? ನೀವು ಶಕ್ತಿ ಯೋಜನೆಯನ್ನ ಜಾರಿಗೆ ಕೊಟ್ಟ ಮೇಲೆ, ಮುಖ್ಯಮಂತ್ರಿ ಯೋಜನೆಯನ್ನ ಜಾರಿಗೆ ಕೊಟ್ಟ ಮೇಲೆ ನಮ್ಮ ದೇವಸ್ಥಾನದ ಆದಾಯ ಹೆಚ್ಚಾಗಿದೆ, ಮಹಿಳೆಯರು ಜಾಸ್ತಿ ಜನ ಬರ್ತಾ ಇದ್ದಾರೆ. ಇದು ನಾನು ಬರೆದಿದ್ದ ತಪ್ಪು ಅಂತ ಹೇಳಿ ಮುಖ್ಯಮಂತ್ರಿಗಳು ಕೇಳ್ರಿ ಸ್ವಲ್ಪ, ನೀವೆಲ್ಲ ಕೇಳಿಸ್ಕೊಳ್ದೇನೆ ಹಿಂಗಾಗಿರೋದು. ನೀವು ದಯಮಾಡಿ ಕೇಳಿ, ಕೇಳಿದ್ಮೇಲೆ ಆಮೇಲೆ ಸರಿ ಇಲ್ಲ ಅಂತಂದ್ರೆ ಆಮೇಲೆ ಹೇಳಿ. ನೀವು ಕೇಳಕ್ಕೂ ಮುಂಚಿತವಾಗಿ ಎದ್ಬಿಟ್ರೆ
ಹಂಗಾಗಿ ಬಜೆಟ್ ಓದಕ್ಕೂ ಮುಂಚಿತವಾಗಿ ವಾಕ್ಔಟ್ ಮಾಡ್ಬಿಟ್ರಿ. ಅದ್ರ ಏನ್ ಗೊತ್ತಾಯ್ತು ನಿಮಗೆ? ಬಜೆಟ್ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಏನಿಲ್ಲ 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 ಎಂತೇವನು ನಮ್ಮ ಸುನೀಲ್ ಸುನೀಲ್ ಏನಿಲ್ಲ ಏನಿಲ್ಲ ಆಡು ಏನಿಲ್ಲ ಮುಖ್ಯಮಂತ್ರಿ ತಲೆಯಲ್ಲಿ ಏನು ಇಲ್ಲ. ಮುಖ್ಯಮಂತ್ರಿಗಳೇ, ನಾವು ಗ್ಯಾರಂಟಿಯನ್ನ ವಿರೋಧ ಮಾಡಲಿಲ್ಲ. ನೀವು ಅಂಕಿಅಂಶಗಳನ್ನ ಹೇಳೋದನ್ನ ಸರಿ ಹೇಳಿ ಅಂತ ಹೇಳ್ತಾ ಇರೋದು. ಗ್ಯಾರಂಟಿ ಯೋಜನೆಯನ್ನು ಯಾವತ್ತೂ ವಿರೋಧ ಮಾಡಲಿಲ್ಲ. ಗ್ಯಾರಂಟಿ ಯೋಜನೆ ಎಲ್ಲಿ ವಿರೋಧ ಮಾಡಿದೀವಿ? ನೀವು ಅದಕ್ಕೆ ಸರಿಯಾದ ತಯಾರಿ ಮಾಡಿ ಸರಿಯಾದ ಅಂಕಿ ಕೊಡಿ ಅಂತ ಹೇಳ್ತಾ ಇರೋದು. ನೀವು ಅದನ್ನ ಅಂಕಿ ಜನರಿಗೆ ಅನುಕೂಲ ಆಗಿದೆ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳು ವಿಫಲ ಆಗಿ ಮಾನ್ಯ ಅಧ್ಯಕ್ಷರೇ. ಅದಕ್ಕೆ ನೋಡಿ, ಬಜೆಟ್ನಲ್ಲಿ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗ್ಬಿಟ್ಟಿದ್ದಾವೆ ಅಂತೆಲ್ಲ ಹೇಳಿದವ್ರು ನಾನಾ ನೀವಾ? ಕೂತ್ಕೊಳ್ಳಿ. ಎಂಎಲ್ಎ ಲಾಡೆ ಕೊಟ್ಟಿಲ್ಲ ನೀವು. ಸುರೇಶ್ ಗೌಡ, ಸುರೇಶ್ ಗೌಡ ಹೇಳಿ ಸರ್, ಇಬ್ರು ಹೊರಗಡೆ ಮಾತಾಡೋಣ ಬಿಡಪ್ಪ. ಯಾಕೆ ನಿಲ್ತೀವಿ ನೀವು? ಎತ್ತಾಳ ಕೂತ್ಕೊಳ್ಳಿ ನೀವು. ಎತ್ತಾಳ ಎಂಎಲ್ಎ ಲಾಡ್ ಕೂಡ ಕೇಳಿ, ಮತ್ತೆ ನೀವು ಮಾತಾಡಿ ಉತ್ತರ ಕೊಟ್ಟಂತ. ಆಮೇಲೆ ಆಮೇಲೆ ಕ್ಲಾರಿಫಿಕೇಶನ್ ಕೇಳಲಿ, ನಾನು ರೆಡಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಮಧ್ಯೆ ಡಿಸ್ಟರ್ಬ್ ಮಾಡಿದ್ರು ಕೂಡ ನಾನು ಡಿಸ್ಟರ್ಬ್ ಆಗಲ್ಲ. ಹೇಳ್ಬೇಕಾದ್ರೆ ಕೇಳೇ ಹೇಳ್ತೀನಿ. ಸಮಯ ಹೋಗುತ್ತೆ ಅಷ್ಟೇ, ಸಮಯ ಹೋಗುತ್ತೆ ಅಷ್ಟೇ ಹೊರತು ಇವ್ರು ಏನೇ ಡಿಸ್ಟರ್ಬ್ ಮಾಡಿದ್ರು ಕೂಡ ಅಥವಾ ಪ್ರಯತ್ನ ಮಾಡಿದ್ರು ಕೂಡ ನಾನು ಡಿಸ್ಟರ್ಬ್ ಆಗಲ್ಲ. ಹೇಳ್ಬೇಕಾದ್ರದನ್ನೆಲ್ಲ ಹೇಳೇ ಹೇಳ್ತೀನಿ. ಮತ್ತೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಿದೆ, ಏನ್ ಹೇಳಬೇಕು ಅಂತ. ಇವ್ರು ಯಾಕಂದ್ರೆ ಸುಳ್ಳನ್ನೇ ಹಿಡ್ಕೊಂಡು ಜಿಗ್ಗಾಡಿಸ್ತಾರೆ, ಜಿಗ್ಗಾಡಿಸ್ತಾರೆ. ಅದಕ್ಕೆ ಉತ್ತರ ಹೇಳ್ಬೇಕಲ್ಲ ಮಾನ್ಯ ಅಧ್ಯಕ್ಷ. ಬೇಕಾದ್ರೆ ನೀವು ವೆರಿಫೈ ಮಾಡ್ಕೊಳ್ಳಿ ಸುಳ್ಳ ನಿಜನ ನಾ ಹೇಳೋದು. ಶಕ್ತಿ ಯೋಜನೆಗೆ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು 3.5 ಕೋಟಿ ಇದಕ್ಕೆ ನಾವು ಇಟ್ಟಿದ್ದಂತ ಹಣ 2800 ಕೋಟಿ. ಕಳೆದ ಬಜೆಟ್ನಲ್ಲಿ, ಜುಲೈ ಬಜೆಟ್ನಲ್ಲಿ ನಾನು ಇಟ್ಟಿದ್ದಂತ ಹಣ 2800 ಕೋಟಿ. ಇಲ್ಲಿವರೆಗೆ ಫೆಬ್ರವರಿ 13 ವರೆಗೆ ಖರ್ಚಾಗಿತ್ತ ಹಣ 2208 ಕೋಟಿ. ಸುಳ್ಳ ಇದು.